ನಮಸ್ಕಾರ ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು ವರಕವಿ ಬೇಂದ್ರೆಯವರ ನನ್ನ ಕೈಯ ಹಿಡಿದಾಕೆ ಎಂಬ ಕವಿತೆಯನ್ನು ನೋಡಿದ್ವಿ. ಇಂದು ಮತ್ತೊಂದು ಕವಿತೆಯನ್ನು ನೋಡೋಣ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಾಂಧಿ ಎಂಬ ಕವಿತೆ. ಗಾಂಧಿ ಭಾರತದಲ್ಲಿ ಯಾರಿಗೆ ಪರಿಚಯ ಇಲ್ಲ? ನಮ್ಮೆಲ್ರಿಗೂ ಅತ್ಯಂತ ಚಿರಪರಿಚಿತರು. ಯಾಕೆ ಮುಖ್ಯ ಆಗ್ತಾರೆ ಗಾಂಧಿ? ಗಾಂಧೀಜಿ ಒಬ್ಬರೇನ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು? ಅವರ ಜೊತೆಗೆ ನೂರಾರು ಜನ ಇದ್ದರು. ಆದರೂ ಕೂಡ ಉಳಿದೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗಿಂತಲೂ ಮಹಾತ್ಮ ಗಾಂಧೀಜಿ ಭಿನ್ನರಾಗ್ತಾರೆ. ಯಾಕೆಂದರೆ ಅವರು ಬರೀ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಆಗಿರಲಿಲ್ಲ, ಅವರೊಬ್ಬ ತತ್ವಜ್ಞಾನಿಯಾಗಿದ್ದರು, ಅವರೊಬ್ಬ ರಾಜಕೀಯ ನೀತಿಜ್ಞರಾಗಿದ್ದರು, ಶಿಕ್ಷಣ ತಜ್ಞರಾಗಿದ್ದರು, ಆರ್ಥಿಕ ತಜ್ಞರಾಗಿದ್ದರು, ಮಾನವತಾವಾದಿ ಕೂಡ ಆಗಿದ್ದರು. ಅಂಥ ಗಾಂಧಿಯವರ ಹೆಸರಿಗೆ ಗಾಂಧಿಯವರ ತತ್ವಗಳು, ಗಾಂಧೀಜಿಯವರ ಆದರ್ಶಗಳು, ಗಾಂಧೀಜಿಯವರ ನೈತಿಕತೆ ಈಗ ಹೇಗಾಗ್ತಾ ಇದೆ? ಗಾಂಧೀಜಿಯವರ ಆ ತತ್ವ ಸಿದ್ಧಾಂತಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತಿದ್ದೇವೆ ಅನ್ನೋದನ್ನು ಜಿ ಎಸ್ ಎಸ್ ಈ ಕವಿತೆಯಲ್ಲಿ ಅತ್ಯುತ್ತಮವಾಗಿ ಕಟ್ಟಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ಪಿ ಯು ಸಿಯಲ್ಲಿದ್ದಾಗ ಗಾಂಧಿ ಎಂಬ ಕಥೆಯನ್ನು ಓದಿದ್ರಿ, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರೋದು. ಒಂದು ಸಲ ಕಥೆಯನ್ನು ನೆನಪು ಮಾಡಿಕೊಳ್ಳಿ. ಗಾಂಧಿ ಅನ್ನೋ ಹೆಸರಿದೆ ಅನ್ನೋ ಕಾರಣಕ್ಕಾಗಿ ಆಸ್ಪತ್ರೆಗೆ ಬಂದಿರುವ ಆ ಮಗುಗೆ ಚಿಕಿತ್ಸೆ ಮಾಡ್ದೇನೆ ಗಾಂಧಿಯ ಹೆಸರಿನ ಮತ್ತು ಆ ಮಗುವಿನ ನೋಟವನ್ನು ವಿಶ್ಲೇಷಣೆ ಮಾಡೋ ಕಡೆಗೆ ವೈದ್ಯರು ಹೆಚ್ಚು ಗಮನ ಹರಿಸೋದನ್ನು ಆ ಕಥೆಯಲ್ಲಿ ನೋಡ್ತೇವೆ. ಅದೇ ರೀತಿ ಈ ಕವಿತೆಯಲ್ಲಿ ಕೂಡ ಜಿ ಎಸ್ ಎಸ್ ಅವರು ಗಾಂಧಿಯ ಕುರಿತಾದ ವಿವಿಧ ಪ್ರತಿಕ್ರಿಯೆಗಳನ್ನು ಅತ್ಯುತ್ತಮವಾಗಿ ಕಟ್ಟಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇಂದಿನ ಈ ತರಗತಿಯ ಉದ್ದೇಶ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನು ಮಾಡಿಕೊಳ್ಳೋದು, ಅವರ ಸಾಹಿತ್ಯದ ಆಶಯಗಳನ್ನು ಪರಿಚಯ ಮಾಡಿಕೊಳ್ಳೋದು ಮತ್ತು ಪ್ರಸ್ತುತ ಗಾಂಧಿ ಕವಿತೆಯ ವಿಶ್ಲೇಷಣೆಯನ್ನು ಮಾಡುವುದು ಇಂದಿನ ತರಗತಿಯ ಉದ್ದೇಶ. ಈ ತರಗತಿಯ ನಂತರ ನಮಗೆ ಜಿ ಎಸ್ ಶಿವರುದ್ರಪ್ಪನವರ ಬಗ್ಗೆ ತಿಳುವಳಿಕೆ ಮೂಡುತ್ತೆ, ಅವರ ಸಾಹಿತ್ಯವನ್ನು ಅಲ್ಪ ಪ್ರಮಾಣದಲ್ಲಿ ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಗಾಂಧಿ ಕವಿತೆಯ ಮೌಲ್ಯಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಕೂಡ ಮಾಡ್ತೇವೆ. ಮೊದಲಿಗೆ ಜಿ ಎಸ್ ಶಿವರುದ್ರಪ್ಪ ಅವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಇದು ಜಿ ಎಸ್ ಎಸ್ ಅವರ ಭಾವಚಿತ್ರ. ಜಿ ಎಸ್ ಶಿವರುದ್ರಪ್ಪ ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೆನ್ಪಿಡ್ರಿ, ಒಂದಂಕ ಕೇಳ್ಬೋದು. ಜಿ ಎಸ್ ಶಿವರುದ್ರಪ್ಪ ಅಂದರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು ಕನ್ನಡ ಸಾಹಿತ್ಯದಲ್ಲಿ ಜಿ ಎಸ್ ಎಸ್ ಅಂತಲೇ ಪ್ರಸಿದ್ಧರಾದವರು. ಶಾಂತವೀರಪ್ಪ ಮತ್ತು ವೀರಮ್ಮ ಇವರ ತಂದೆ ತಾಯಿಗಳು. ಜಿ ಎಸ್ ಎಸ್ ಅವರ ವೃತ್ತಿ ಅಧ್ಯಾಪಕ ವೃತ್ತಿಯಾಗಿತ್ತು. ಹಲವು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಜಿ ಎಸ್ ಎಸ್ ಅವರು. ಅವುಗಳಲ್ಲಿ ಪ್ರಮುಖವಾಗಿರುವ ಕೆಲವೊಂದು ಕೃತಿಗಳನ್ನು ನೋಡೋಣ. ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ಗೋಡೆ, ದೀಪದ ಹೆಜ್ಜೆ, ಅನಾವರಣ, ತೆರೆದ ದಾರಿ, ಕಾಡಿನ ಕತ್ತಲಲ್ಲಿ, ಪ್ರೀತಿ ಇಲ್ಲದ ಮೇಲೆ, ಚಕ್ರಗತಿ ಮುಂತಾದ ಕವನ ಸಂಕಲನಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಇವುಗಳಲ್ಲಿ ಎದೆ ತುಂಬಿ ಹಾಡಿದೆನು, ಪ್ರೀತಿ ಇಲ್ಲದ ಮೇಲೆ, ಹಣತೆ ಹಚ್ಚುತ್ತೇನೆ ನಾನು, ಅನ್ವೇಷಣೆ ಮುಂತಾದ ಕವಿತೆಗಳು ಜಿ ಎಸ್ ಎಸ್ ಅವರಿಗೆ ಅತಿ ಹೆಚ್ಚು ಜನಪ್ರಿಯತೆಯನ್ನು ತಂದುಕೊಟ್ಟ ಭಾವಗೀತೆಗಳಾಗಿವೆ. ಸೌಂದರ್ಯ ಸಮೀಕ್ಷೆ ಎಂಬುದು ಜಿ ಎಸ್ ಎಸ್ ಅವರ ಪಿ ಎಚ್ ಡಿ ಸಂಶೋಧನಾ ಮಹಾಪ್ರಬಂಧ. ಮಾಸ್ಕೋದಲ್ಲಿ 22 ದಿನ, ಗಂಗೆಯ ಶಿಖರದಲ್ಲಿ, ಅಮೆರಿಕಾದಲ್ಲಿ ಕನ್ನಡಿಗ, ಇವು ಜಿ ಎಸ್ ಎಸ್ ಅವರ ಪ್ರವಾಸ ಕಥನಗಳು. ವಿಮರ್ಶೆಯ ಪೂರ್ವ ಪಶ್ಚಿಮ, ಪರಿಶೀಲನ, ಇವು ಜಿ ಎಸ್ ಶಿವರುದ್ರಪ್ಪ ಅವರ ವಿಮರ್ಶಾ ಕೃತಿಗಳು. ಇಷ್ಟೆಲ್ಲ ಸಾಹಿತ್ಯಿಕ ಸಾಧನೆಯನ್ನು ಮಾಡಿದ ಜಿ ಎಸ್ ಶಿವರುದ್ರಪ್ಪನವರಿಗೆ ಹಲವು ಪ್ರಶಸ್ತಿ ಬಿರುದು ಗೌರವಗಳು ಸಂದಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಅಂದರೆ 1992 ದಾವಣಗೆರೆಯಲ್ಲಿ ನಡೆದ 61 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಇವರಿಗೆ ದೊರೆತಿತ್ತು.
ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಪಂಪ ಪ್ರಶಸ್ತಿ, ಬಹಳ ಮುಖ್ಯವಾಗಿ ಮೂರನೆಯ ರಾಷ್ಟ್ರಕವಿ ಗೌರವ ಕೂಡ ಜಿ ಎಸ್ ಶಿವರುದ್ರಪ್ಪ ಅವರಿಗೆ ಸಂದಿದೆ. ಕನ್ನಡದಲ್ಲಿ ಇದುವರೆಗೂ ಮೂರು ಜನರಿಗೆ ರಾಷ್ಟ್ರಕವಿ ಎಂಬ ಬಿರುದು ದೊರೆತಿದೆ. ಮೊದಲನೇದು ಗೋವಿಂದ ಪೈ, ಎರಡನೆಯವರು ಕುವೆಂಪು, ಮೂರನೆಯವರನ್ನೇ ಜಿ ಎಸ್ ಶಿವರುದ್ರಪ್ಪ. ಇವರ ಗಾಂಧಿ ಎಂಬ ಕವಿತೆ ನಮ್ಮ ಪಠ್ಯಕ್ಕಿದೆ. ನೋಡಿ ಕವಿತೆಯನ್ನು. ನೀನೊಬ್ಬ ವಿಚಿತ್ರ ಮನುಷ್ಯ, ಎಲ್ಲವನ್ನೂ ಅಂಗಡಿ ತೆರೆದು ಬೆಲೆ ಕಟ್ಟ ಬರದ ಮಂದಿಯ ಮುಂದೆ ಹರಾಜಿಗಿಟ್ಟೆ. ಜಿ ಎಸ್ ಎಸ್ ಅವರಿಗೆ ಗಾಂಧೀಜಿ ಒಬ್ಬ ವಿಚಿತ್ರ ಮನುಷ್ಯ ಅಂತ ಅನ್ಸುತ್ತೆ. ಜಿ ಎಸ್ ಎಸ್ ಅವರಿಗೆ ಮಾತ್ರ ಅಲ್ಲ, ಬ್ರಿಟಿಷರಿಗೂ ಕೂಡ ಗಾಂಧೀನ ನೋಡಿದ್ರೆ ವಿಚಿತ್ರ ಅನಿಸ್ತಿತ್ತಂತೆ. ನೋಡಿ, ಒಬ್ಬ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿ, ಆಗಿನ ಕಾಲದಲ್ಲೇ ವಿದೇಶಕ್ಕೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ವಕೀಲರಾಗಿದ್ದ ಒಬ್ಬ ವ್ಯಕ್ತಿ, ಭಾರತ ದೇಶವನ್ನೆಲ್ಲ ಸಂಚರಿಸಿದ ನಂತರ ಅಲ್ಲಿನ ಕಷ್ಟಕಾರ್ಪಣ್ಯಗಳು, ಬಡತನಗಳನ್ನು ನೋಡಿದ ಮೇಲೆ ತಮ್ಮ ಮೈ ತುಂಬ ಧರಿಸಿದ ಕೋಟನ್ನು ತ್ಯಜಿಸಿ ಅರ್ಧ ಬಟ್ಟೆಯ ಫಕೀರನಾಗಿ ಇಡೀ ಜೀವನವನ್ನು ಅವರು ಸವೆಸ್ತಾರೆ. ಹಾಗಾಗಿ ಬ್ರಿಟಿಷರು ಭಾರತೀಯರ ವಿರುದ್ಧದ ತಮ್ಮ ಹೋರಾಟದಲ್ಲಿ ತಮಗೆ ಹೆಚ್ಚು ತಲೆನೋವಾಗಿದ್ದು ಗಾಂಧೀಜಿನೇ ಅಂತ ಬಹಳ ಸ್ಪಷ್ಟವಾಗಿ ಹಲವಾರು ಕಡೆ ಹೇಳಿದ್ದಾರೆ. ಹಾಗಾಗಿ ಗಾಂಧಿಯನ್ನು ಒಬ್ಬ ವಿಚಿತ್ರ ಮನುಷ್ಯ ಅಂತ ಅವರು ಪರಿಗಣಿಸ್ತಾ ಇದ್ರು. ಯಾಕೆಂದರೆ ಉಳಿದೆಲ್ಲ ಹೋರಾಟಗಾರರು ಬ್ರಿಟಿಷರ ಹಿಂಸಾತ್ಮಕ ನೀತಿಗಳ ವಿರುದ್ಧ ಹಿಂಸೆಯನ್ನೇ ಅಸ್ತ್ರವಾಗಿ ಬಳಸಿದರೆ ಗಾಂಧಿ ಮಾತ್ರ ಅಹಿಂಸೆ, ಸತ್ಯ, ಸತ್ಯಾಗ್ರಹ ಅಂತ ವಿಶಿಷ್ಟ ಆಯುಧಗಳನ್ನು ಬಳಸ್ತಾ ಇದ್ರು. ಹಾಗಾಗಿ ಬ್ರಿಟಿಷರು ಗಾಂಧಿಯನ್ನು ವಿಚಿತ್ರ ಮನುಷ್ಯ ಅಂತ ಕರೀತಾ ಇದ್ರು. ಇಲ್ಲಿ ಕವಿ ಕೂಡ ಗಾಂಧಿಯನ್ನು ವಿಚಿತ್ರ ಮನುಷ್ಯ ಅಂತಿದ್ದಾರೆ. ನೋಡಿ, ನೀನೊಬ್ಬ ವಿಚಿತ್ರ ಮನುಷ್ಯ, ಎಲ್ಲವನ್ನು ಅಂಗಡಿ ತೆರೆದು ಬೆಲೆ ಕಟ್ಟ ಬರದ ಮಂದಿಯ ಮುಂದೆ ಹರಾಜಿಗಿಟ್ಟೆ. ನೀನು ಬಹಳ ವಿಚಿತ್ರ ಮನುಷ್ಯ, ಎಲ್ಲನೂ ಕೂಡ ಅಂಗಡಿ ತೆರೆದು ಅಂಗಡಿಯಲ್ಲಿದ್ದ ಸಾಮಾನುಗಳಿಗೆ ಬೆಲೆ ಕಟ್ಟೋಕ್ಕೂ ಕೂಡ ಗೊತ್ತಿರದ ಜನರ ಮುಂದೆ ಹರಾಜಿಗಿಟ್ಬಿಟ್ಟೆ, ಯಾರಾದರೂ ತಗೊಳ್ರಿ ಅಂಥೇಳಿ ಮುಕ್ತ ಮಾರುಕಟ್ಟೆಯಲ್ಲಿ ನೀನಿಟ್ಬಿಟ್ಟೆ. ಸತ್ಯ, ಅಹಿಂಸೆ, ಸತ್ಯಾಗ್ರಹ ಅಂತ ಅಮೂಲ್ಯ ಆಯುಧಗಳನ್ನು ನೀನು ಬಳಸಿಕೊಂಡು ನಿನ್ನ ಇಡೀ ಜೀವನವನ್ನು, ಮೈ ಎಕ್ಸ್ಪೀರಿಮೆಂಟ್ ವಿತ್ ಟ್ರೂತ್, ಅವರ ಆತ್ಮಕತೆಯನ್ನು ನೀವು ನೋಡಬೇಕು. ಸತ್ಯದೊಂದಿಗಿನ ನನ್ನ ಅನ್ವೇಷಣೆ, ಅವರು ಆ ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ, ಜನರಿಗೆ ನನ್ನ ಯಾವ ಮಾರ್ಗದರ್ಶನ ಕೂಡ ಇಲ್ಲ, ನನ್ನ ಜೀವನವೇ ನನ್ನ ಸಂದೇಶ ಅನ್ನೋದು ಗಾಂಧಿಯವರ ಬಹಳ ಪ್ರಮುಖ ತತ್ವ ಅಲ್ಲಿ ಪ್ರತಿಪಾದನೆಯಾಗಿರೋದು. ಇಂಥ ಗಾಂಧಿ ಜಿ ಎಸ್ ಎಸ್ ಅವರಿಗೆ ವಿಚಿತ್ರ ಅನ್ನಿಸ್ತಾರೆ. ಎಲ್ಲ ತೆರೆದ ಪುಸ್ತಕದಂತೆ ಇರುವ ಗಾಂಧಿ ವಿಚಿತ್ರ ಮನುಷ್ಯ, ಸಾಮಾನುಗಳಿಗೆ ಬೆಲೆ ಕಟ್ಟಲೂ ಬರೆದಿರುವ ಜನರ ಎದುರುಗಡೆ ನೀನು ಎಲ್ಲವನ್ನು ಜನರ ಮುಂದೆ ತೆರೆದಿಟ್ಟೆ, ಹರಾಜಿಗಿಟ್ಟೆ. ಮುಂದುವರೆದು ಹೇಳ್ತಾರೆ ಕವಿ, ಕಾಸಿಗೆ ಕಾಸು, ಬಡ್ಡಿಗೆ ಬಡ್ಡಿ ಸೇರಿಸುತ್ತಾ ಕತ್ತಲ ಮೂಲೆಯಲ್ಲಿ ದಿನವೂ ಇಲ್ಲಿ ಹೆಗ್ಗಣಗಳೊಡನೆ ತೂತು ಕೊರೆಯುತ್ತಾ ಬ್ಯಾಂಕಿನಲ್ಲಿ ಬೆಳೆವ ಬಡ್ಡಿಗೆ ರೋಮಾಂಚನಗೊಳ್ಳುತ್ತಾ ಕುಳಿತವರ ನಡುವೆ ನೀನು ಎಲ್ಲಿಂದೆ ಬಂದೆಯೋ ಮಹಾರಾಯ. ನೋಡಿ, ಜಿ ಎಸ್ ಎಸ್ ಅತ್ಯಂತ ಆಪ್ತವಾಗಿ ಗಾಂಧಿ ಜೊತೆ ಮಾತನಾಡ್ತಿದ್ದಾರೆ. ಉಳಿದೆಲ್ಲ ಜನರು ತಮ್ಮ ವೈಯಕ್ತಿಕ ಬದುಕನ್ನು ಕಟ್ಟಿಕೊಳ್ಳೋದರಲ್ಲಿ, ವೈಯಕ್ತಿಕ ಬದುಕನ್ನು ಇನ್ನಷ್ಟು ಸುಂದರಗೊಳಿಸಿಕೊಳ್ಳುವಲ್ಲಿ, ವೈಯಕ್ತಿಕ ಬದುಕನ್ನು ಇನ್ನಷ್ಟು ಶ್ರೀಮಂತಗೊಳಿಸಿಕೊಳ್ಳುವಲ್ಲಿ ನಿರತರಾದಾಗ ನೀನು ಮಾತ್ರ ಎಲ್ಲಿಂದ ಬಂದೆಯೋ ಮಾರಾಯ ಅಂತ ಕೇಳ್ತಿದ್ದಾರೆ. ಹೇಗಿದ್ದ ಇದ್ರು ಉಳಿದವರೆಲ್ಲ? ಕಾಸಿಗೆ ಕಾಸು, ಬಡ್ಡಿಗೆ ಬಡ್ಡಿ ಸೇರಿಸುತ್ತಾ ಹಣನೆಲ್ಲ ಒಟ್ಟುಗೂಡಿಸೋದು, ಅದನ್ನು ಬಡ್ಡಿಗೆ ಕೊಡೋದು, ಬಡ್ಡಿ ಚಕ್ರಬಡ್ಡಿ ಅಂತೇಳಿ ಆ ಹಣನೂ ಕೂಡ ಬೆಳೆಸೋದು. ಕತ್ತಲ ಮೂಲೆಯಲ್ಲಿ ದಿನವೂ ಇಲ್ಲಿ ಹೆಗ್ಗಣಗಳೊಡನೆ ತೂತು ಕೊರೆಯುತ್ತಾ, ನೋಡಿ, ಇನ್ನೊಂದು ಜನರಿಗೆ ಮೋಸ ಮಾಡ್ತಾ ಹೆಗ್ಗಣಗಳಂತೆ ಅಗೀತಾ ತೂತು ಕೊರೆದು ಅಲ್ಲಿಂದನೂ ಕೂಡ ಸಂಪಾದನೆ ಮಾಡಿ ಗಳಿಸಿ ಬ್ಯಾಂಕ್ನಲ್ಲಿ ಕೂಡಿಟ್ಟು ಅಲ್ಲಿ ಇರುವ ಹಣಕ್ಕೆ ಬಡ್ಡಿ ಬೆಳೆದಾಗ ರೋಮಾಂಚನಗೊಳ್ಳುವಂತಹ ಜನರ ಮಧ್ಯೆ ನೀನೆಲ್ಲಿಂದ ಬಂದೆ ಮಾರಾಯ? ಮನೆ ಮಠ ಎಲ್ಲನೂ ಬಿಟ್ಟು ಹೆಂಡತಿ ಮಕ್ಕಳಿದ್ದೂ ಕೂಡ ಸನ್ಯಾಸಿ ಸದೃಶ ಜೀವನವನ್ನು ನಡೆಸುವಂತಹ ವ್ಯಕ್ತಿ ಗಾಂಧಿಯಾಗಿದ್ದರು. ಅವರ ಬದುಕಿನ ಬಹಳಷ್ಟು ಅವಧಿಯನ್ನು ಒಂದೋ ಜೈಲಿನಲ್ಲಿ ಕಳೆದಿದ್ದಾರೆ, ಇಲ್ಲ ಸಬರಮತಿ ಪಕ್ಕದ ಆಶ್ರಮದಲ್ಲಿ ಕಳೆದಿದ್ದಾರೆ.
ಆ ಕಾರಣಕ್ಕೇನೆ ಗಾಂಧೀಜಿ ಕವಿಗೆ ವಿಚಿತ್ರ ಅನ್ಸೋದು, ವಿಸ್ಮಯ ಅನ್ಸೋದು, ಕೊನೆಗೆ ನೀನು ಎಲ್ಲಿಂದ ಬಂದಿಯೋ ಮಾರಾಯ ಅಂತ ಕೇಳೋದು. ಉತ್ತ ಹೊಲ ತೆರೆದ ಪುಸ್ತಕ, ಗಾಜು ಮೊಯ್ಗಡಿಯಾರ ನಿನ್ನ ಬದುಕು. ಗಾಂಧಿ ಬದುಕು ಕವಿಯ ಪ್ರಕಾರ ಏನು ಅಂದರೆ ಉತ್ತ ಹೊಲ, ಚೆನ್ನಾಗಿ ಉಳುಮೆ ಮಾಡಿದ ಹೊಲ ಇದ್ದಂತೆ. ತೆರೆದ ಪುಸ್ತಕ, ಆಗಲೇ ಹೇಳಿದ್ವಲ್ಲ ತೆರೆದ ಪುಸ್ತಕ, ಅಲ್ಲೇನು ರಹಸ್ಯವೇ ಇಲ್ಲ, ಯಾವುದು ಗುಪ್ತ ವಿಚಾರಗಳೇ ಇಲ್ಲ ಗಾಂಧಿ ಹತ್ರ, ಎಲ್ಲವೂ ಮುಕ್ತ. ಗಾಜು ಯಾವಾಗಲೂ ಕೂಡ ಅವ್ರ ಹತ್ರ ಇರೋ ಸಲಕರಣೆಗಳು, ಅವ್ರು ಬಳಸುವ ನಿತ್ಯ ಉಪಯೋಗ ವಸ್ತುಗಳಂದರೆ ಕಣ್ಣಿಗೆ ಕನ್ನಡಕ, ಮೈಗೆ ಅಂಟಿಕೊಂಡಿರುವ ಒಂದು ವಸ್ತ್ರ, ಒಂದು ಗಡಿಯಾರ. ಇಷ್ಟೇ ನಿನ್ನ ಬದುಕು. ಇಷ್ಟು ಸರಳವಾಗಿಯೂ ಒಬ್ಬ ಮನುಷ್ಯ ಬದುಕಬಹುದಾ? ಆಶ್ಚರ್ಯಚಕಿತರಾಗುವಷ್ಟು ಸರಳವಾಗಿ ಬದುಕಿದವರು ಗಾಂಧಿ. ಅದಕ್ಕೇನೆ ಐನ್ಸ್ಟೈನ್ ಅನ್ನೋ ಒಬ್ಬ ಮಹಾನ್ ವಿಜ್ಞಾನಿ ಗಾಂಧೀಜಿ ಬಗ್ಗೆ ಹೇಳಿರೋ ಮಾತು ಬಹಳ ಮುಖ್ಯ ಆಗುತ್ತೆ. ಮುಂದಿನ ತಲೆಮಾರಿನ ವ್ಯಕ್ತಿಗಳು ಗಾಂಧಿ ಎಂಬ ವ್ಯಕ್ತಿ ನರಮಾಂಸಗಳಿಂದ ತುಂಬಿದ ಒಬ್ಬ ಮನುಷ್ಯನಾಗಿ ಬದುಕಿದ್ದ ಅನ್ನೋದನ್ನು ನಂಬೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಹೌದು, ಒಬ್ಬ ವ್ಯಕ್ತಿ ಇಷ್ಟು ಸಾಮಾನ್ಯವಾಗಿ ದೇಶದ ಜನಪ್ರಿಯ ನಾಯಕನಾಗಿ ಒಂದು ಕರೆ ಕೊಟ್ಟರೆ ದೇಶದ ಮೂಲೆ ಮೂಲೆಯಲ್ಲಿನ ಜನರು ಕೂಡ ಎದ್ದು ನಿಲ್ಲುವಂತಹ ಶಕ್ತಿ ಹೊಂದಿದ ಒಬ್ಬ ವ್ಯಕ್ತಿ ತಮ್ಮ ಶೌಚಾಲಯವನ್ನು ತಾವೇ ಶುಚಿಗೊಳಿಸ್ಕೊಳ್ತಾ ಇದ್ರು, ತಮ್ಮ ಕೋಣೆಯನ್ನು ತಾವೇ ಕಸ ಗುಡಿಸ್ಕೊಳ್ತಾ ಇದ್ರು. ಅಷ್ಟು ಸರಳವಾಗಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಷ್ಟು, ಅನುಮಾನ ಪಡುವಷ್ಟು ಸರಳವಾಗಿ ಗಾಂಧಿ ಬದುಕ್ತಾ ಇದ್ರು. ಆದ್ದರಿಂದನೇ ಅವರು ಒಂದು ಉತ್ತ ಹೊಲ, ಉಳುಮೆ ಮಾಡಿ ಬಿತ್ತೋದಕ್ಕೆ ಸಮೃದ್ಧವಾಗಿರುವ ಒಂದು ಹೊಲದಂತೆ, ತೆರೆದ ಪುಸ್ತಕದಂತೆ, ಗಾಜು ಮೈಗಡಿಯಾರ, ಇಷ್ಟೇ ನಿನ್ನ ಬದುಕಾಗಿತ್ತು. ಸರಳ ಜೀವನ, ಉದಾತ್ತ ಚಿಂತನೆಗೆ ಅತ್ಯುತ್ತಮ ನಿದರ್ಶನ ಜಗತ್ತಿನಲ್ಲೇ ಯಾವುದಾದ್ರೂ ಇದ್ದರೆ ಅದು ಗಾಂಧಿ ಮಾತ್ರ. ಹಾಗಾಗಿ ಗಾಂಧಿ ಬದುಕು ತೆರೆದ ಪುಸ್ತಕ ಆಗಿತ್ತು. ಕಾವಿಯುಡಲಿಲ್ಲ, ಹೆಣ್ಣು ಬಿಡಲಿಲ್ಲ, ಎಲ್ಲೋ ಮಠದೊಳಗೆ ಕೂತು ರಹಸ್ಯವಾಗಿ ಜಪಮಣೆ ಎಣಿಸಿ ಸಮಾಧಿಸ್ಥನಾಗಲಿಲ್ಲ. ತೆರೆದ ಬಯಲಿನ ಕೆಳಗೆ ಎಲ್ಲರ ಜೊತೆಗೂ ಕೂತು ಪ್ರಾರ್ಥಿಸಿದೆ. ಸಬ್ಕೋ ಸನ್ಮತಿ ದೇ ಭಗವಾನ್, ಸಬ್ಕೋ ಸನ್ಮತಿ ದೇ ಭಗವಾನ್. ಗಾಂಧಿಯ ಜೀವನ ಎಂಥ ಅದ್ಭುತ ವಿಸ್ಮಯ ಅಂದರೆ ಅವರೆಂದೂ ಕೂಡ ಕಾವಿಯನ್ನು ತೊಡಲಿಲ್ಲ. ಆದರೆ ಯಾವ ಸನ್ಯಾಸಿಗೂ ಕೂಡ ಕಡಿಮೆ ಇಲ್ಲದಂತಹ ಪರಿಶುದ್ಧ ಜೀವನವನ್ನು ಗಾಂಧಿ ನಡೆಸಿದರು. ಹೆಣ್ಣು ಬಿಡಲಿಲ್ಲ, ಮದುವೆಯಾದರೂ ಮಕ್ಕಳು ಕೂಡ ಇದ್ರು ಅವರಿಗೆ. ಹಾಗಿದ್ದಾಗೂ ಕೂಡ ಕಾವಿ ಧರಿಸದ ಸನ್ಯಾಸಿಯಂತೆ ಬದುಕಿದವರು ಗಾಂಧಿ. ಎಲ್ಲೋ ಮಠದೊಳಗೆ ಕೂತು ರಹಸ್ಯವಾಗಿ ಜಪಮಣಿ ಎಣಿಸಿ ಸಮಾಧಿಸ್ಥನಾಗಲಿಲ್ಲ. ನೀನು ಸನ್ಯಾಸಿಯಂತೆ ಕಾವಿಯನ್ನು ತೊಟ್ಕೊಂಡು ಯಾವುದೋ ಮಠದಲ್ಲಿ ಕೂತು ರಹಸ್ಯವಾಗಿ ಜಪಮಣಿಗಳನ್ನು ನಡೆಸ್ತಾ ನಿನ್ನ ಜೀವನವನ್ನು ನಡೆಸಲಿಲ್ಲ. ಬದಲಿಗೆ ತೆರೆದ ಬಯಲಿನ ಕೆಳಗೆ ಎಲ್ಲರ ಜೊತೆಗೂ ಕೂತು ಪ್ರಾರ್ಥಿಸಿದೆ. ಮುಕ್ತವಾಗಿ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿ ಎಲ್ಲರ ಜೊತೆಗೂ ಕೂಡ ಕೂತು ನೀನು ಪ್ರಾರ್ಥನೆ ಮಾಡಿದೆ. ಏನಂತ ದೇವ್ರ ಹತ್ರ, ನನಗೇನೋ ಕೊಡು ಅಂತ ನೀನು ಪ್ರಾರ್ಥನೆ ಮಾಡಲಿಲ್ಲ. ಮೊದಲಿಗೆ ನಿನ್ನ ಪ್ರಾರ್ಥನೆಗೆ ಏನಿತ್ತು? ಸಬ್ಕೋ ಸನ್ಮತಿ ದೇ ಭಗವಾನ್, ಎಲ್ಲರಿಗೂ ಸನ್ಮತಿಯನ್ನು ಕೊಡು, ಸದ್ಬುದ್ಧಿಯನ್ನು ಕೊಡು ಅನ್ನೋದು ನಿನ್ನ ಪ್ರಾರ್ಥನೆಯಾಗಿತ್ತು. ನೋಡಿ, ನಮ್ಮ ಪ್ರಾರ್ಥನೆಗಳು ಏನಿರ್ತವೆ ದೇವ್ರ ಹತ್ರ ಹೋದಾಗ? ಸಾಮಾನ್ಯವಾಗಿ ದೇವರೇ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡು, ನನ್ನನ್ನು ಶ್ರೀಮಂತನ್ನು ಮಾಡು, ನನ್ನನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡು. ನನ್ನ ಅಥವಾ ನಾನು ನನ್ನ ಕುಟುಂಬ ಅಂತಿರುತ್ತೆ ಹೊರತು ಸಬ್ಕೋ ಸನ್ಮತಿ ಅನ್ನೋ ಪ್ರಾರ್ಥನೆ ಎಲ್ಲರನ್ನೂ ಒಳಗೊಂಡಂತೆ ನಮ್ಮ ಪ್ರಾರ್ಥನೆಗಳಿರುತ್ತಾ? ನಿಜವಾಗಲೂ ಕೂಡ ದೇವರಿಗೆ ಮುಟ್ಟುವ ಪ್ರಾರ್ಥನೆಗಳು ಯಾವುದು ಅಂದರೆ ನನಗೆ ಬೇಡೋ ಪ್ರಾರ್ಥನೆಗಳಲ್ಲ, ಉಳಿದವ್ರನ್ನ ಚೆನ್ನಾಗಿಡುವಂತ ಬೇಡುವ ಪ್ರಾರ್ಥನೆಗಳು. ಆದ್ದರಿಂದನೇ ಅವರ ಪ್ರಾರ್ಥನೆ ದೇವರಿಗೆ ಮುಟ್ಟಿತು ಅನಿಸುತ್ತೆ. ಭಾರತ ಬ್ರಿಟಿಷರ ಅಧಿಪತ್ಯದಿಂದ ಮುಕ್ತಿಯನ್ನು ಪಡೆಯಿತು. ಮುಂದುವರೆದು ಜಿಎಸ್ಎಸ್ ಹೇಳ್ತಾರೆ, ಈ ರೀತಿ ಇದ್ದ ಗಾಂಧಿ ಪವಾಡಗಳನ್ನು ತೋರಿಸಿ ಯಾರನ್ನೂ ಮರಳು ಮಾಡಲಿಲ್ಲ, ಮಾಡಿದ್ದೇ ಪವಾಡದ ತಲೆ ಮೆಟ್ಟಿತು. ನೋಡಿ, ಕಾವಿ ಹಾಕ್ಕೊಂಡು ಮಠದಲ್ಲಿದ್ದು ಜಪಮಣಿ ಎಣಿಸಿ ಪವಾಡ ಮಾಡೋರು ಬಹಳ ಜನ ಇದ್ದಾರೆ ಭಾರತದಲ್ಲಿ. ಆದರೆ ಕಾವಿ ತೊಡದೇನೆ, ಹೆಣ್ಣನ್ನು ಬಿಡದೇನೆ, ಸಂಸಾರವನ್ನು ತ್ಯಜಿಸದೇನೆ
ಸಂಸಾರದೊಳಗಿದ್ದು ಕೂಡ ಎಲ್ಲರಿಗೂ ಬೇಕಾಗುವ, ಎಲ್ಲರೊಳಗೊಂದಾಗುವ ಬದುಕನ್ನು ಬದುಕಿದವರು ಗಾಂಧಿ. ಅಂಥ ಶ್ರದ್ಧೆ, ಅಚಲ ನಿಷ್ಠೆ ಇದ್ದಾಗ ಅಂತಹ ವ್ಯಕ್ತಿಯ ಬದುಕೇ ಪವಾಡವಾಗಿ ಬದಲಾಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಅತಿ ಉತ್ತಮ ನಿದರ್ಶನ ಅಂದರೆ ಗಾಂಧೀಜಿಯ ಬದುಕೇನೆ. ಪವಾಡಗಳನ್ನು ಮಾಡಿ ತೋರಿಸಿ ಯಾರನ್ನೂ ಮರಳು ಮಾಡಲಿಲ್ಲ. ನೀನು ಪವಾಡ ಮಾಡಿ ಯಾರನ್ನೂ ಮರಳು ಮಾಡಲಿಲ್ಲ. ಸುಮ್ಮನೆ ಕೈಲಿ ಮೊದಲೇ ಹಿಡ್ಕೊಂಡು ಉಂಗುರ ಮಾಡ್ತೀನಿ, ಸರ ಮಾಡ್ತೀನಿ ಅಂತೇಳಿ ತೋರಿಸಲಿಲ್ಲ. ಆದರೆ ನೀನು ಮಾಡಿದ್ದೆಲ್ಲವೂ ಪವಾಡದಂತೆ ಇತ್ತು. ನೋಡಿ, ಈಗಲೂ ಕೂಡ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಗಾಂಧಿ ಅನ್ನೋದು ಒಂದು ವಿಸ್ಮಯ. ಗಾಂಧಿಯನ್ನು ಮಾದರಿಯಾಗಿಟ್ಕೊಂಡು ಅಮೇರಿಕಾ, ದಕ್ಷಿಣ ಆಫ್ರಿಕಾ ಮುಂತಾದ ದೇಶಗಳ ನಾಯಕರುಗಳು ಅಲ್ಲಿ ಒಂದು ಹೋರಾಟವನ್ನು ರೂಪಿಸಿ ಅಲ್ಲಿನ ಜನರಿಗೆ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಲೂ ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದ್ತಾ ಇದ್ದೆ, ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತ, ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಪ್ರವಾಸ ಕಥನ ಅದು. ನೀವು ಅವರ ಒಂದು ಪಠ್ಯವನ್ನು ಪಿ ಯು ಸಿಲಿದ್ದಾಗ ಓದಿದ್ರಿ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತ, ಅದೇ ಲೇಖಕಿ ಬರೆದಿರುವ ಒಂದು ಪ್ರವಾಸ ಕಥನ ಅದು. ಲೇಖಕಿ ದಕ್ಷಿಣ ಅಮೆರಿಕಾದ ಒಂದು ಸಣ್ಣ ದೇಶಕ್ಕೆ ಪ್ರವಾಸ ಹೋಗಿರುವ ಅನುಭವದ ಕತೆ, ಪೆರು ಅನ್ನೋ ದೇಶ. ಅಲ್ಲಿ ಹೋದಾಗ ಅಲ್ಲಿನ ಜನ ಲೇಖಕಿಯನ್ನು ಗುರುತಿಸಿದ್ದು, ಓ ಯು ಆರ್ ಫ್ರಮ್ ಗಾಂಧಿಲ್ಯಾಂಡ್ ಅವ್ರು ಹೇಳ್ತಾರೆ ಆಶ್ಚರ್ಯದಿಂದ. ಓ ನೀವು ಗಾಂಧಿಯ ನಾಡಿನಿಂದ ಬಂದವರು ಅಂಥೇಳಿ ವಿಶೇಷ ಆತಿಥ್ಯವನ್ನು ಲೇಖಕಿ ಕೊಡ್ತಾರೆ. ಹಾಗಾಗಿ ಜಗತ್ತಿನ ಎಲ್ಲ ದೇಶಗಳಲ್ಲಿ ಗಾಂಧಿಯ ಬಗ್ಗೆ ಅಭಿಮಾನ, ಗೌರವಗಳು ಇದ್ದಾವೆ. ಯಾಕೆ ಅಂದರೆ ಅವರು ಪವಾಡ ಮಾಡದೇನೆ ಪವಾಡ ಸದೃಶ ಜೀವನವನ್ನು ನಡೆಸಿದವರು. ಮುಂದುವರೆದು ಕವಿ ಹೇಳ್ತಾರೆ, ತುಟಿ ಬಿಗಿಯಲಿಲ್ಲ, ಹಲ್ಲು ಕಚ್ಚಲಿಲ್ಲ, ಕಣ್ಣು ಕೆಂಪಗೆ ಮಾಡಲಿಲ್ಲ, ನಗು ನಗುತ್ತಲೇ ಎದುರಾಳಿಗಳ ಮೇಲೆ ಮುನ್ನುಗ್ಗಿದೆ, ಗೆದ್ದೆ. ನೋಡಿ, ಜಿ ಎಸ್ 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 ಚಂದ್ ಹೇಳ್ತಾರೆ, ನೀನೆಂದೂ ಕೂಡ ತುಟಿ ಬಿಗಿ ಹಿಡಲಿಲ್ಲ, ಅಂದರೆ ಕೋಪಗೊಳ್ಳಲಿಲ್ಲ, ಹಲ್ಲು ಕಚ್ಚಲಿಲ್ಲ, ಕಣ್ಣು ಕೆಂಪಗೆ ಮಾಡಲಿಲ್ಲ. ಬ್ರಿಟಿಷರ ವಿರುದ್ಧ ಎಂದೂ ಕೂಡ ಹೋರಾಟ ಮಾಡಬೇಕು, ಕ್ರಾಂತಿ ಮಾಡಬೇಕು, ಅವ್ರನ್ನ ಹೊಡೆದಟ್ಟಬೇಕು ಆ ಥರದ ಪ್ರಯೋಗ ಅಥವಾ ಆ ಥರದ ಪ್ರಯತ್ನ ಎಂದೂ ಗಾಂಧಿ ಮಾಡಲೇ ಇಲ್ಲ. ಬದಲಿಗೆ ನಗು ನಗುತ್ತಲೇ ಎದುರಾಳಿಗಳ ಮೇಲೆ ಮುನ್ನುಗ್ಗಿದೆ, ಗೆದ್ದೆ. ನೋಡಿ, ನಗ್ತಾನೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗೆದ್ದದ್ದು ಯಾರು ಅಂದರೆ ಅದು ಗಾಂಧಿ. ಬ್ರಿಟಿಷರಿಗೆ ಹೆಚ್ಚು ತಲೆನೋವಾಗಿದ್ದು ನಮ್ಮ ಕ್ರಾಂತಿಕಾರಿ ಹೋರಾಟಗಾರರಲ್ಲ, ಯಾಕೆಂದರೆ ಕ್ರಾಂತಿಕಾರಿಗಳನ್ನು ಅವರು ಕ್ಷಣ ಮಾತ್ರದಲ್ಲಿ ಗುಂಡು ಹಾರಿಸಿ ಸಾಯಿಸಿಬಿಡ್ತಾಯಿದ್ರು ಅಥವಾ ನೇಣಿಗೇರಿಸಿಬಿಡ್ತಾ ಇದ್ರು. ಆದರೆ ಅವರ ಪ್ರತಿಯೊಂದು ಅಸ್ತ್ರಗಳು, ಗಾಂಧಿ ಹತ್ರ ಇದ್ದ ಅಸ್ತ್ರ ಯಾವುದಾಗಿತ್ತು ಅಂದರೆ ಅಹಿಂಸೆ, ಸತ್ಯ. ಲಾಠಿ ಚಾರ್ಜ್ ಮಾಡ್ತಾರಾ, ಮಾಡಿ ಹೊಡೆಸ್ಕೊಳ್ಳೋಣ, ಜನರಿಗೆಲ್ಲ ಕರೆ ಕೊಡೋರು. ಜೈಲು ಬರೋ ಮಾಡ್ತಾರಾ, ಹೋಗಲಿ ಎಲ್ಲ ಜೈಲಿಗೆ ಹೋಗಿಬಿಡೋಣ. ಈ ಥರದ ಪ್ರತಿಕ್ರಿಯೆಗಳು ಎದುರಾಳಿಯನ್ನು ಶಕ್ತಿಹೀನರನ್ನಾಗಿ ಮಾಡ್ತಾ ಇತ್ತು. ನಗು ನಗ್ತಾನೆ ಎದುರಾಳಿಗಳ ಮೇಲೆ ಮುನ್ನುಗ್ಗಿ ಅವರ ವಿರುದ್ಧ ಗೆದ್ದೆ ನೀನು ಅನ್ನೋದನ್ನು ಗಾಂಧಿ ಕುರಿತು ಜಿ ಎಸ್ ಎಸ್ ಹೇಳ್ತಿದ್ದಾರೆ. ಮುಂದುವರೆದು ಜಿ ಎಸ್ ಎಸ್ ಹೇಳ್ತಾರೆ, ಎಲ್ಲವನ್ನೂ ಕಟ್ಟಿಕೊಂಡೆ ಆದರೂ ಏಕಾಂಗಿಯಾಗಿಯೇ ತೋರಿದೆ. ನೋಡಿ, ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಎಷ್ಟು ಜನ ಹೋರಾಟಗಾರರಿದ್ದರು, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಗೋಪಾಲಕೃಷ್ಣ ಗೋಖಲೆ, ಜವಾಹರ್ಲಾಲ್ ನೆಹರು, ಅಸಂಖ್ಯ ಜನರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಈಗಲೂ ಸ್ಮರಿಸಲೇಬೇಕು. ಆದರೆ ಆ ಎಲ್ಲ ಹೋರಾಟಗಾರರಲ್ಲಿ ಅತ್ಯಂತ ಭಿನ್ನವಾಗಿ ಕಾಣುವುದು ಬರೀ ನೋಟಕ್ಕೆ ಮಾತ್ರ ಅಲ್ಲ, ಅವರ ನಡೆ, ನುಡಿ, ಆಚಾರ ವಿಚಾರ ಎಲ್ಲ ದೃಷ್ಟಿಗಳಿಂದ ಭಿನ್ನವಾಗಿ ಕಾಣುವುದು ಮಹಾತ್ಮ ಗಾಂಧಿ. ಎಲ್ಲವನ್ನು ಕಟ್ಟಿಕೊಂಡೆ, ದೊಡ್ಡ ತಂಡವನ್ನು ಮುನ್ನಡೆಸ್ತಾ ಇದ್ರು ಗಾಂಧಿ, ಆದರೂ ಏಕಾಂಗಿಯಾಗಿಯೇ ತೋರಿದೆ. ಆ ಎಲ್ಲ ದೊಡ್ಡ ಸಮೂಹ ಜೊತೆಗಿದ್ದಾಗಲೂ ಕೂಡ ಏಕಾಂಗಿ ಅಂತಲೇ ಬದುಕ್ತಾ ಇದ್ರು ಗಾಂಧೀಜಿ. ನೋಡುವುದಕ್ಕೆ ಏಕಾಂಗಿಯಾದರೂ ಜನಗಣಮನದ ಅಧಿನಾಯಕನಾಗಿ ನಡೆದೆ. ನೋಡೋದಕ್ಕೆ ಮಾತ್ರ ಏಕಾಂಗಿ, ಆದರೆ ಏಕಾಂಗಿಯಾಗಿದ್ದರೂ, ಕೃಶ ಶರೀರಿಯಾಗಿದ್ದರೂ ಕೂಡ ಗಾಂಧಿ ಒಂದು ಕರೆ ಕೊಟ್ಟರೆ ದೇಶದ ಸಮಸ್ತ ಜನತೆ ಎದ್ದು ನಿಲ್ತಾ ಇತ್ತು, ಆರಾಧಿಸ್ತಾ ಇತ್ತು, ಗೌರವಿಸ್ತಾ ಇದ್ರು. ಗಾಂಧಿಯನ್ನು ಭೇಟಿ ಮಾಡೋದು ತಮ್ಮ ಜೀವನದ ಅತ್ಯಂತಿಕ ಗುರಿ ಅಂತೇಳಿ ಭಾಳ ಜನ ಭಾವಿಸ್ತಾ ಇದ್ರು. ಗಾಂಧಿಯನ್ನು ನೋಡಿದ್ದೀನಿ ಅನ್ನೋ ಕಾರಣಕ್ಕಾಗಿ ತಮ್ಮ ಮಕ್ಕಳಿಗೆ ಗಾಂಧಿ ಅಂತ ಹೆಸರಿಡ್ತಾ ಇದ್ರು.
ಇತ್ತೀಚೆಗೆ ನಾನು ರಾಮದುರ್ಗದವರೊಬ್ಬರನ್ನು ಭೇಟಿಯಾಗಿದ್ದೆ. ಅವ್ರ ಮಕ್ಕಳಿಗೆ ಗಾಂಧಿ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದಾಗ ಅವರು ಹೇಳಿದರು, ಅವ್ರ ತಾತ ಬೆಳಗಾವಿ ಅಧಿವೇಶನಕ್ಕೆ ಗಾಂಧಿ ಬಂದಾಗ ಅವ್ರನ್ನ ನೋಡಿದ್ರು ದೂರದಿಂದ ಅನ್ನೋ ಕಾರಣಕ್ಕಾಗಿ ಅಷ್ಟೇ. ಇಷ್ಟು ಅಭಿಮಾನ ಗಾಂಧಿ ಬಗ್ಗೆ ಇತ್ತು. ಏಕಾಂಗಿಯಾಗಿದ್ದರೂ ಕೂಡ ಇಡೀ ಸಮಸ್ತ ಜನತೆಯ ಮನದ ಅಧಿನಾಯಕನಾಗಿ ನಡೆದವರು ಗಾಂಧಿಯಾಗಿದ್ದರು ಅನ್ನೋದು ಜಿ ಎಸ್ ಎಸ್ ಅವರ ಅಭಿಪ್ರಾಯ. ಕಡೆಗೆ ಬಾವುಟವನ್ನು ಮುಗಿಲಿಗೇರಿಸಿ ಸಿಡಿಗುಂಡುಗಳ ಹಾಸಿಗೆ ಮೇಲೆ ನಿನಗೆ ತಣ್ಣಗೆ ನಿದ್ದೆ. ಸ್ವಾತಂತ್ರ್ಯ ಬಂತು, ಭಾರತದ ಬಾವುಟ ಮುಗಿಲಿನೆತ್ತರಕ್ಕೆ ಹಾರತಾ ಇತ್ತು. ಆದರೆ ಸ್ವಾತಂತ್ರ್ಯ ಬಂದಾಗ ಗಾಂಧಿ ಸಂಭ್ರಮಾಚರಣೆಯಲ್ಲಿ ತೊಡಗಲಿಲ್ಲ, ನಮಗೆಲ್ಲ ಗೊತ್ತಿದೆ. ಉಳಿದೆಲ್ಲ ನಾಯಕರುಗಳು ದೇಶದ ಸ್ವಾತಂತ್ರ್ಯದ ಸಂಭ್ರಮದ ಆಚರಣೆಯಲ್ಲಿ ತೊಡಗಿದ್ರೆ ಗಾಂಧೀಜಿ ಮಾತ್ರ ಮತ್ತದೇ ಕಲ್ಕತ್ತಾದ ಯಾವುದೋ ಮೂಲೆಯಲ್ಲಿ ನಿರಾಶ್ರಿತರಿಗೆ ಆಶ್ರಯ ಕೊಡಿಸುವ ಕೆಲಸದಲ್ಲಿ ನಿರತರಾಗಿದ್ದರು. ಇಂಥ ಕೆಲಸಗಳಿಂದಲೇ ಗಾಂಧಿ ಉಳಿದೆಲ್ಲ ಹೋರಾಟಗಾರರಿಗಿಂತಲೂ ಭಿನ್ನರಾಗ್ತಾರೆ. ಕೊನೆಗೆ ಗುಂಡೇಟಿಗೆ ಬಲಿಯಾಗ್ತಾರೆ ಗಾಂಧೀಜಿ. ಆಗಲೂ ಕೂಡ ಅವರಲ್ಲಿ ಕೋಪ ಅಸಹನೆ ಯಾವುದೂ ಕಾಣೋದಿಲ್ಲ. ತಮ್ಮಿಷ್ಟದ ಮಂತ್ರವನ್ನು ಹೇಳ್ತಾನೆ, ನೆಲಕ್ಕೆ ಬೀಳ್ತಾರೆ. ಸಿಡಿಗುಂಡುಗಳ ಹಾಸಿಗೆಯ ಮೇಲೆ ನಿನಗೆ ತಣ್ಣಗೆ ನಿದ್ದೆ. ಸಾಯುವಾಗಲೂ ಕೂಡ ನಿಶ್ಚಿಂತೆಯಿಂದ ಉದ್ವೇಗರಹಿತವಾಗಿ ನೀನು ಈ ಲೋಕವನ್ನು ತ್ಯಜಿಸಿದೆ, ನಮಗೂ ನಿದ್ದೆ. ಒಮ್ಮೊಮ್ಮೆ ಎಚ್ಚರ, ಯಾರ್ಯಾರೋ ಬರುತ್ತಾರೆ ಹೋಗುತ್ತಾರೆ. ತುಂಬಿರುವ ಜಂಕ್ಷನ್ನಿನಲ್ಲೇ ರೈಲಿಗೆ ಟಿಕೆಟು ಕೊಂಡೂ ಕೂಡ ವೇಟಿಂಗ್ ರೂಮಿನಲ್ಲಿ ಗೊರಕೆ. ಬರುತ್ತವೆ ಹೋಗುತ್ತವೆ ರೈಲು, ಹತ್ತುತ್ತಾರೆ ಇಳಿಯುತ್ತಾರೆ ಜನ. ಕಡೆಗೆ ಕಸಗುಡಿಸುವಾತನೇ ಬಂದು ಎಚ್ಚರಿಸಿದಾಗ ದಿಗಿಲು. ಸುತ್ತಲೂ ಕೆಂಪಗೆ ಕೆಂಡ ಕಾರುವ ಹಗಲು. ನೋಡಿ, ಗಾಂಧಿಯ ಕತೆ ಇದುವರೆಗೂ ಆಯಿತು, ಈಗ ನಮ್ಮ ಕತೆ, ನಾವು ಹೇಗಿದ್ದೀವಿ? ಅಷ್ಟೆಲ್ಲ ಹೋರಾಟ ಸಂಘರ್ಷಗಳ ಮಧ್ಯೆ ಕೂಡ ಗಾಂಧಿ ಬಹಳ ತಣ್ಣಗೆ ಬದುಕಿದವರು. ಕೊನೆಗೆ ಇಹಲೋಕದ ಯಾತ್ರೆಯನ್ನು ಕೂಡ ತಣ್ಣಗೆ ಮುಗಿಸಿದವರು. ನಿದ್ದೆ ಹೋದಂತೆ ಮರಣಿಸಿದವರು. ನಾವು ನಿದ್ದೆ ಮಾಡ್ತೇವೆ, ಎಲ್ಲಿ ನಿದ್ದೆ ಮಾಡಿದ್ದೇ ಜಾಸ್ತಿ, ಎಚ್ಚರವಿದ್ದೇನೆ ಕಡಿಮೆ ನಾವು ಅಂತ ಜಿ ಎಸ್ ಎಸ್ಗೆ ಅನಿಸುತ್ತೆ. ನಮಗೂ ನಿದ್ದೆ, ಒಮ್ಮೊಮ್ಮೆ ಎಚ್ಚರ, ನಮಗೆ ನಿದ್ದೇನೆ ಜಾಸ್ತಿ, ಎಚ್ಚರ ಆವಾಗವಾಗ ಆಗುತ್ತೆ. ಯಾವಾಗ ಯಾರ್ಯಾರೋ ಬರುತ್ತಾರೆ ಹೋಗುತ್ತಾರೆ, ರೈಲ್ವೆ ಸ್ಟೇಷನ್ನಲ್ಲೂ ಮಲಗ್ತೇವೆ, ಬಸ್ ಸ್ಟ್ಯಾಂಡಲ್ಲೂ ಮಲಗ್ತೇವೆ, ಬಸ್ಸಲ್ಲೂ ಮಲಗ್ತೇವೆ. ಕೆಲವರು ಇರ್ತೇವೆ, ಬಸ್ ಹತ್ತಿದ್ರೆ ಸಾಕು ಜೋಗಳ ಹಾಡ್ದಂಗೆ ಆಗುತ್ತೇನೋ ಗೊತ್ತಿಲ್ಲ, ನಿದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತೇವೆ. ಇಲ್ಲಿ ಒಂದು ನಿದರ್ಶನವನ್ನು ಹೇಳ್ತಿದ್ದಾರೆ ಜಿ ಎಸ್ ಎಸ್. ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ತಗೊಂಡು ರೈಲ್ವೆಗೋಸ್ಕರ ಕಾಯುತ್ತಿರುವ ವ್ಯಕ್ತಿ ನಿದ್ದೆ ಮಾಡಿ ಆ ರೈಲ್ ಹೋದ್ಮೇಲೆ ನಂತರ ಕಸಗುಡಿಸೋನು ಎಚ್ಚರಿಸುವಂಥ ಸ್ಥಿತಿಗೆ ಬರುವಂಥ ಒಂದು ವ್ಯಕ್ತಿಯ ನಿದರ್ಶನವನ್ನು ಕೊಡ್ತಿದ್ದಾರೆ. ಯಾರ್ಯಾರು ಬರ್ತಾರೆ ಹೋಗ್ತಾರೆ, ತುಂಬಿರುವ ಜಂಕ್ಷನ್ನಲ್ಲೇ ಇಡೀ ರೈಲ್ವೆ ನಿಲ್ದಾಣ ಜನಜಂಗಡಿಯಿಂದ ತುಂಬಿ ಹೋಗಿರ್ತದೆ. ಅಂಥ ಸದ್ದುಗೆದ್ದಲದ ಮಧ್ಯೆ ನಿದ್ದೆ ಮಾಡ್ತಿರ್ತೇವೆ. ರೈಲಿಗೆ ಟಿಕೆಟ್ ಕೊಂಡೂ ಕೂಡ ವೇಟಿಂಗ್ ರೂಮಿನಲ್ಲಿ ಹೊರಕ್ಕೆ. ಎಲ್ಲಿಗೂ ಹೋಗಬೇಕಾಗಿದೆ, ರೈಲ್ವೆ ಟಿಕೆಟನ್ನು ತಗೊಂಡಿದ್ದಾನೆ, ತಗೊಂಡೂ ಕೂಡ ರೈಲಿಗೆ ಕಾಯ್ದೇನೆ ವೇಟಿಂಗ್ ರೂಮ್ನಲ್ಲಿ ನಿದ್ದೆ ಮಾಡ್ತಿದ್ದಾರೆ, ಗೊರಕೆ ಹೊಡೆದಿದ್ದಾರೆ. ಬರುತ್ತವೆ ಹೋಗುತ್ತವೆ ರೈಲು, ರೈಲುಗಳು ಬರುತ್ತವೆ ಹೋಗ್ತವೆ, ಅವಂತೂ ನಿಲ್ಲೋದಿಲ್ಲ, ಮಲಗಿರೋರನ್ನ ಎಬ್ಬಿಸಿ ಕರ್ಕೊಂಡು ಹೋಗಲ್ಲ. ಹತ್ತುತ್ತಾರೆ ಇಳಿಯುತ್ತಾರೆ ಜನ, ಹತ್ತಾರೆ ಇಳಿತಾರೆ. ಕೊನೆಗೆ ಕಸಗುಡಿಸುವಾತ ಬಂದು ಎಚ್ಚರಿಸಿದಾಗ ಅಲ್ಲಿ ಮಲಗಿರುವ ವ್ಯಕ್ತಿಗೆ ದಿಗಿಲಾಗುತ್ತೆ, ಗಾಬರಿ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಸುತ್ತಲೂ ಕೆಂಪಗೆ ಕೆಂಡ ಕಾರುವ ಹಗಲು. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನದ ಉರಿಬಿಸಿಲು ಬಂದುಬಿಟ್ಟಿದೆ, ಕೆಂಪಗೆ ಕೆಂಡ ಕಾರುವಂತಹ ಹಗಲು ನಿರ್ಮಾಣ ಆಗಿದೆ. ಹೋಗಬೇಕಾದ ರೈಲು ಕೂಡ ತಪ್ಪಿ ಹೋಗಿದೆ. ಇಂಥ ಎಚ್ಚರಹೀನ ಸ್ಥಿತಿಯಲ್ಲಿ, ಹಗಲೊತ್ತಿನಲ್ಲೇ ಮೈಮರಿಯುವ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ನೀ ಬಂದು ಹೋದಾದ ಮೇಲೆ ಏನಾಗಿದೆ ಎಂದು ಹೇಳಲಾರೆ. ನಿನ್ನೆದೆಗೆ ತಾಕಿದ ಗುಂಡು ನಮ್ಮೆದೆಗೂ ತಾಕಿದ್ದರೆ ಆ ಮಾತೇ ಬೇರೆ. ನೀನಿದ್ದೆ ಎಂಬುದಕ್ಕೆ ಸ್ಮಾರಕ ನಿರ್ಮಿಸುವುದನ್ನು ನಾವು ಮರೆತಿಲ್ಲ. ಈಗೋ ಈ ಚೌಕದಲ್ಲಿ, ಆ ಮಹಲಿನಲ್ಲಿ, ಈ ಪಾರ್ಕಿನಲ್ಲಿ ನಿನ್ನ ವಿಗ್ರಹವನ್ನು ಸ್ಥಾಪಿಸಿ ವರ್ಷ ವರ್ಷವೂ ನಿನ್ನ ನೆನಪುಗಳಲ್ಲಿ ಕೈ ತೊಳೆದುಕೊಳ್ಳುತ್ತಿದ್ದೇವೆ. ಆದರೂ ಕೈಗಂಟಿಕೊಂಡಿರುವ ನಿನ್ನ ರಕ್ತದ ಗುರುತು ಇನ್ನೂ ಹೋಗುತ್ತಿಲ್ಲ.
GSS ಅಸಹಾಯಕರಾಗಿ ಈ ಮಾತುಗಳನ್ನು ಹೇಳ್ತಿದ್ದಾರೆ. ನೀ ಬಂದು ಹೋದಾದ ಮೇಲೆ ಇಲ್ಲಿ ಏನಾಗಿದೆ ಅನ್ನೋದನ್ನು ಹೇಳುವ ಸ್ಥಿತಿಯಲ್ಲೂ ಕೂಡ ನಾನಿಲ್ಲ. ಆಗ ನಿನ್ನೆದೆಗೆ ತಾಕಿದ ಗುಂಡು ನಮಗೂ ತಾಕಿದ್ರೆ ಅದರ ಅನುಭವ, ನೋವು, ವೇದನೆ ನಮಗೂ ಗೊತ್ತಾಗ್ತಿತ್ತು. ಆ ಮಾತೇ ಬೇರೆ ಇರ್ತಾಯಿತ್ತು. ಆದರೆ ನೀನೀಗಿಲ್ಲ. ನೀನಿದ್ದೆ ಎಂಬುದಕ್ಕೆ ಸ್ಮಾರಕ ನಿರ್ಮಿಸುವುದನ್ನು ನಾವು ನೋಡ್ತಿಲ್ಲ. ನೀನಿಂದ ಆಗೋಗಿದೆ ಅನ್ನೋದು ಮುಂದಿನ ಜನ್ಮವರೆಗೂ ಗೊತ್ತಾಗಬೇಕಲ್ಲ. ಆ ಕಾರಣಕ್ಕೆ ನಿನ್ನ ಒಂದು ಸ್ಮಾರಕವನ್ನು, ನಿನ್ನ ಮೂರ್ತಿಗಳನ್ನು ನಿರ್ಮಿಸುವುದನ್ನು ನಾವು ಮರ್ತಿಲ್ಲ. ನೋಡಿ, ಭಾರತದಲ್ಲಿ ಗಾಂಧೀಜಿಯ ಪ್ರತಿಮೆ, ಗಾಂಧೀಜಿ ಹೆಸರಿನ ರಸ್ತೆಗಳು ಇಲ್ಲದೇ ಇರುವ ಊರುಗಳು ಬಹಳ ವಿರಳ ಅಂತ ಅನಿಸುತ್ತೆ. ಎಲ್ಲೆಲ್ಲಿ ಈಗೋ ಈ ಚೌಕದಲ್ಲಿ ಒಂದ್ಯಾವುದೋ ವೃತ್ತ ಇದೆ, ಅಲ್ಲಿ ಗಾಂಧಿಯ ಒಂದು ಪ್ರತಿಮೆಯನ್ನು ನೋಡ್ಬೋದು. ಆ ಮಹಲಿನಲ್ಲಿ ದೊಡ್ಡ ಒಂದು ಸರ್ಕಾರಿ ಕಟ್ಟಡ ಇದೆ ಅಂದರೆ ಅಲ್ಲೊಂದು ಗಾಂಧಿಯ ಪ್ರತಿಮೆ ಇರುತ್ತೆ. ಈಗೋ ಈ ಪಾರ್ಕಿನಲ್ಲಿ ಅದು ಒಂದು ಉದ್ಯಾನವನ ಇದೆ ಅಂದರೆ ಅಲ್ಲೂ ಕೂಡ ಗಾಂಧಿ ವಿಗ್ರಹಗಳನ್ನು ನಿಲ್ಲಿಸಿದೆ. ನಿನ್ನ ವಿಗ್ರಹವನ್ನು ಸ್ಥಾಪಿಸಿ ವರ್ಷ ವರ್ಷವೂ ನಿನ್ನ ನೆನಪುಗಳಲ್ಲಿ ಕೈ ತೊಳೆದುಕೊಳ್ಳುತ್ತಿದ್ದೇವೆ. ಪ್ರತಿ ವರ್ಷನೂ ಗಾಂಧಿ ಜಯಂತಿ ಬಂದಾಗ ಆ ವಿಗ್ರಹಗಳನ್ನು ತೊಳೆದು ಅಲಂಕಾರ ಮಾಡಿ ಹಾರ ಹಾಕಿ ನಾವು ನಿರಾಳರಾಗಿಬಿಡ್ತೇವೆ, ನಮ್ಮ ಕೆಲಸ ಮುಗೀತು ಅಂತ. ನಿಜವಾಗ್ಲೂ ಒಬ್ಬ ಉದಾತ್ತ ವ್ಯಕ್ತಿಗೆ, ಗಾಂಧಿಯಂತಹ ಶ್ರೇಷ್ಠ ವ್ಯಕ್ತಿಗಳಿಗೆ ಈ ರೀತಿ ಪ್ರತಿಮೆ ನಿರ್ಮಿಸೋದು ಬೇಕಾಗಿತ್ತು? ಅಥವಾ ಅವರು ಬೋಧಿಸಿರುವ, ಅವರು ಹೇಳಿರುವ, ಅವರು ಬದುಕಿರುವ ರೀತಿ ನಮಗೆ ಮುಖ್ಯ ಆಗಬೇಕು? ಆದರೂ ಕೈಗಂಟಿಕೊಂಡಿರುವ ನಿನ್ನ ರಕ್ತದ ಗುರುತು ಇನ್ನೂ ಹೋಗುತ್ತಿಲ್ಲ. ಕವಿಗನ್ನಿಸ್ತದೆ ಬರೀ ನಾವು ಸ್ಮಾರಕಗಳನ್ನು ನಿರ್ಮಿಸೋದ್ರಲ್ಲಿ ತೊಡಗಿದ್ದೇವೆ, ಆದರೆ ನಿನ್ನ ನೆನಪನ್ನು ವರ್ಷಕ್ಕೊಂದ್ಸಲ ಮಾತ್ರ ಮಾಡಿ ಜವಾಬ್ದಾರಿಯಿಂದ ವಿಮುಖರಾಗುವ ಪ್ರಯತ್ನಗಳನ್ನು ಮಾಡ್ತಿದ್ದೀವಿ. ಆದರೆ ನಿನ್ನನ್ನು ಕೊಂದಿರೋರು ಕೂಡ ನಮ್ಮವರೇ ಅನ್ನುವ ಗುರುತು ಇನ್ನೂ ಕೂಡ ಹೋಗ್ತಾ ಇಲ್ಲ ಅನ್ನೋ ವಿಷಾದ GSS ಇಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದುವರೆದು ಹೇಳ್ತಾರೆ ಕವಿ, ಸಂಜೆ ಪಾರ್ಕಿನಲ್ಲಿ ನಿನ್ನ ವಿಗ್ರಹದ ಮೇಲೆ ಹಕ್ಕಿಗಳು ಗಲೀಜು ಮಾಡಿರುವಲ್ಲಿ ಜನ ಬರುತ್ತಾರೆ, ಹೋಗುತ್ತಾರೆ. ನಿನಗೆ ಪ್ರಿಯವಾದ ಕಡಲೆಕಾಯಿ ತಿಂದು ಸಿಪ್ಪೆಯನ್ನಲ್ಲೇ ನಿನ್ನ ಪಾದಕ್ಕೆ ಸುರಿದು ನಡೆಯುತ್ತಾರೆ. ಸರಿ, ಉದ್ಯಾನವನ ಇತ್ಯಾದಿ ಎಲ್ಲ ಕಡೆ ಗಾಂಧೀಜಿಯವರ ಪ್ರತಿಮೆಗಳನ್ನು ಮಾಡಿದ್ದೀವಿ. ಆ ಪ್ರತಿಮೆಗಳು ಏನಾಗ್ತಿದ್ದಾವೆ? ಸಂಜೆ ಪಾರ್ಕಿನಲ್ಲಿ ನಿನ್ನ ವಿಗ್ರಹದ ಮೇಲೆ ಹಕ್ಕಿಗಳು ಗಲೀಜು ಮಾಡಿರುವಲ್ಲಿ ಜನ ಬರುತ್ತಾರೆ, ಹೋಗುತ್ತಾರೆ. ನೋಡಿ, ಉದ್ಯಾನದಲ್ಲಿ ಗಾಂಧಿಯ ಪ್ರತಿಮೆ ಮಾಡಿದ್ದೀವಿ, ಅವುಗಳ ಶುಚಿತ್ವದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಪ್ರತಿದಿನ ಹಕ್ಕಿಗಳು ಬಂದು ಗಾಂಧಿ ಮೂರ್ತಿ ಮೇಲೇ ಮಲಿನ ಮಾಡಿ ಹೋಗಿರ್ತವೆ. ಅಲ್ಲಿಗೆ ಜನ ಬರ್ತಾರೆ ಹೋಗ್ತಾರೆ, ಆದರೆ ಯಾರೂ ಕೂಡ ಅದನ್ನು ಗಮನಿಸೋದಿಲ್ಲ. ಬಂದವರು ಕೂಡ ಗಾಂಧೀಜಿಗೆ ಅತ್ಯಂತ ಪ್ರಿಯ ಅಂತೆ ಕಡಲೆಕಾಯಿ, ಶೇಂಗಾ ಅಂತ ಕರಿತೀವಲ್ಲ, ಶೇಂಗಾ ಬಹಳ ಇಷ್ಟ ಗಾಂಧಿಗೆ. ಆ ಕಡಲೆಕಾಯಿಯನ್ನು, ಶೇಂಗಾವನ್ನು ತಿಂದು ಅದರ ಸಿಪ್ಪೆಯನ್ನು ಕೂಡ ನಿನ್ನ ಪಾದದ ಮೇಲೆ ಸುರಿದು ಅವರು ಕೂಡ ಹೋಗ್ಬಿಡ್ತಾರೆ. ಇಂಥ ಸ್ಥಿತಿ ಗಾಂಧಿಯ ಪ್ರತಿಮೆಗಳಿಗೆ ಬಂದಿದೆ ಅಂತ ವಿಷಾದವನ್ನು ಕವಿ ವ್ಯಕ್ತಪಡಿಸ್ತಾರೆ. ಅದೇ ಪಾರ್ಕಿಗೆ ವಾಕಿಂಗ್ ಬಂದ ತರುಣ ದಂಪತಿಗಳು ಪಾಪ ಯಾರದೋ ಮುದುಕನದು ಈ ಪ್ರತಿಮೆ ಎಂದುಕೊಳ್ಳುತ್ತಾರೆ. ವಿದೇಶದವರು ಭಾರತವನ್ನು ಗಾಂಧಿ ಲ್ಯಾಂಡ್ ಅಂತೇಳಿ ಪ್ರಶಂಸೆ ಮಾಡಿದರೆ ಭಾರತೀಯರಾದ ನಾವು ಗಾಂಧಿನೇ ಪರಿಚಯ ಇಲ್ಲದಿರೋರು ಭಾಳಷ್ಟು ಜನ ಇದ್ದೇವೆ. ವಾಕಿಂಗ್ ಬಂದ ಯುವ ದಂಪತಿಗಳಿಬ್ಬರು ಕೂಡ ಪಾಪ ಯಾರದೋ ಮುದುಕನ ಪ್ರತಿಮೆ ಇದು ಅಂತ ಅಂದ್ಕೊಳ್ತಾರೆ. ಅಲ್ಲೇ ಅಜ್ಜ ಮೊಮ್ಮಗನೊಂದಿಗೆ ವಾಯುವಿಹಾರಕ್ಕೆ ಬಂದಿದ್ದಾರೆ. ಅಜ್ಜ ಹೇಳುತ್ತಾನೆ ಮೊಮ್ಮಗನಿಗೆ, ಇದು ಗಾಂಧಿ, ಇದು ಗಾಂಧಿಯ ಪ್ರತಿಮೆ ಅಂತ. ಮೊಮ್ಮಗನಿಗೆ ಗೊತ್ತಿಲ್ಲ, ಗಾಂಧಿ ಹಾಗೆಂದರೇನಜ್ಜ ಅನ್ನುತ್ತದೆ ಮಗು. ಆ ಮಗುಗೆ ಗೊತ್ತಿಲ್ಲ ಗಾಂಧಿ ಯಾರು ಅಂತ. ಹಂಗಂದ್ರೆ ಏನು ಗಾಂಧಿ ಅಂದರೆ? ಅಜ್ಜ ಹೇಳುತ್ತಾನೆ. ನೋಡಿ, ಅತ್ಯಂತ ವಿಷಾದದಿಂದ ಆ ಅಜ್ಜ ಹೇಳ್ತಿದ್ದಾನೆ, ಅವನೊಬ್ಬ ಹುಚ್ಚ, ಬ್ರಿಟಿಷರಿದ್ದಾಗಲೇ ಚೆನ್ನಾಗಿತ್ತು ಎಂದು ಗೊಣಗುತ್ತಾ ತನ್ನ ಕಳೆದ ಕಾಲದ ಸಾಹೇಬಗಿರಿಯ ನೆನಪು ಕಟ್ಟುತ್ತಾ ಮುಂದೆ ಹೋಗುತ್ತಾನೆ. ಆ ಅಜ್ಜ ಹೇಳ್ತಾನೆ, ಗಾಂಧೀಜಿ ಒಬ್ಬ ಹುಚ್ಚ, ಯಾಕೆಂದರೆ ಅವರ ಹೋರಾಟದ ಫಲ, ಪರಿಶ್ರಮ ನಿಜವಾಗ್ಲೂ ಭಾರತೀಯರಿಗೆ ತಲುಪಲೇ ಇಲ್ಲ. ನೋಡಿ, ಸ್ವಾತಂತ್ರ್ಯದ ಕಲ್ಪನೆ ಏನಾಗಿತ್ತು ಗಾಂಧೀಜಿಯವರಿಗೆ? ಈ ದೇಶದ ಒಬ್ಬ ಸಾಮಾನ್ಯ ಮಹಿಳೆ ಮಧ್ಯರಾತ್ರಿ 12 ಗಂಟೆಯಲ್ಲೂ ಕೂಡ ಮುಕ್ತವಾಗಿ ಓಡಾಡುವ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ. ಆದರೆ ಈಗೇನಾಗಿದೆ? ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಮಧ್ಯರಾತ್ರಿ 12 ಗಂಟೆ ಅಲ್ಲ, ಮಧ್ಯಾಹ್ನ 12 ಗಂಟೆಯಲ್ಲೇ ಒಬ್ಬ ಮಹಿಳೆ ಮುಕ್ತವಾಗಿ ಓಡಾಡೋಕ್ಕಾಗದೇ ಇರುವಂಥ ಭೀತಿಯ ವಾತಾವರಣ ಎಲ್ಲೆಲ್ಲೂ ಕಾಣಿಸ್ತಾ ಇದೆ.
ಅದಕ್ಕೇನೆ ಅಜ್ಜ ವಿಷಾದದಿಂದ ಹಿಡ್ತಿದ್ದಾನೆ, ಬ್ರಿಟಿಷರಿದ್ದಾಗಲೇ ಚೆನ್ನಾಗಿತ್ತು ಯಾಕೆಂದರೆ ಆವಾಗ ಕಾನೂನುಗಳು ಬಿಗಿಯಾಗಿತ್ತು, ತಪ್ಪು ಮಾಡೋದಕ್ಕೆ ಜನ ಹೆದರ್ತಾ ಇದ್ರು, ತಪ್ಪಿಗೆ ಶಿಕ್ಷೆಗಳು ಕೂಡ ಗಂಭೀರವಾಗಿತ್ತು. ಈಗಲೂ ಶಿಕ್ಷೆಗಳಿದ್ದಾವೆ, ಆದರೆ ಕಾನೂನು ನ್ಯಾಯಾಂಗ ಇತ್ಯಾದಿ ಎಲ್ಲ ಬಹಳ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದರಿಂದ ಯಾರೂ ಕಾನೂನುಗಳಿಗೆ ಹೆದರ್ತಾ ಇಲ್ಲ. ಕೊಲೆ ಮಾಡಬಾರ್ದು, ಅತ್ಯಾಚಾರ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಎಲ್ಲ ಕಾನೂನುಗಳಿದ್ದಾವೆ. ಮತ್ತು ಆ ಎಲ್ಲ ತಪ್ಪುಗಳಿಗೆ ಶಿಕ್ಷೆಗಳನ್ನು ಬರೆದಿಟ್ಟಿದ್ದಾರೆ. ಆದರೆ ಎಷ್ಟು ಜನ ನಾವು ನೈತಿಕವಾಗಿ ಸರಿಯಾಗಿದ್ದೀವಿ? ಗಾಂಧೀಜಿನೇ ಒಂದು ಕಡೆ ಹೇಳ್ತಾ ಇದ್ರು, ತರಗತಿ ಪರೀಕ್ಷೆಗಳಿಗಿಂತ ಆತ್ಮಸಾಕ್ಷಿಯ ಪರೀಕ್ಷೆ ಬಹಳ ಮುಖ್ಯ ಅಂತ. ಅದು ವಿದ್ಯಾರ್ಥಿಗಳಾದ ನಮಗೆ, ನಿಮಗೆ ಮತ್ತು ಸಾಮಾನ್ಯ ಜನರಿಗೂ ಅನ್ವಯ ಆಗುತ್ತೆ. ಯಾಕೆ ಅಂದರೆ ಕೋರ್ಟು, ಕಾನೂನುಗಳು, ನ್ಯಾಯಾಲಯ, ಪೊಲೀಸ್ ಠಾಣೆ ಇವುಗಳಿಗಿಂತಲೂ ಪ್ರತಿಯೊಬ್ಬ ವ್ಯಕ್ತಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕಿದರೆ ತಪ್ಪುಗಳಾಗೋದಿಲ್ಲ, ನ್ಯಾಯಾಂಗದ ಅವಶ್ಯಕತೆಯೇ ಬೀಳೋದಿಲ್ಲ. ಹಾಗಾಗಿಲ್ಲ, ಆ ಕಾರಣದಿಂದ ವಿಷಾದ ಇದೆ ಅಜ್ಜನಿಗೆ, ಬ್ರಿಟಿಷರಿದ್ದಾಗಲೇ ಚೆನ್ನಾಗಿತ್ತು ಅಂತ ಗೊಣಗ್ತಾ ತನ್ನ ಹಿಂದಿನ ನೆನಪುಗಳನ್ನು ಸ್ಮರಿಸ್ತಾ ಆ ಅಜ್ಜ ಮುಂದೆ ಹೋಗ್ತಾನೆ. ಅಂಥ ಸ್ಥಿತಿ ಗಾಂಧಿಯ ಪ್ರತಿಮೆಗಳಿಗೆ ಈಗ ಬಂದಿದೆ, ಗಾಂಧಿಯ ಹೆಸರಿಗೆ ಈಗ ಬಂದಿದೆ. ಅದು ವಿಷಾದದ ಸಂಗತಿ ಅಂತ ಜಿ ಎಸ್ ಎಸ್ ಅವ್ರಿಗೆ ಅನಿಸುತ್ತೆ. ಇದನ್ನೆಲ್ಲ ನೋಡುತ್ತಾ ನಿದ್ದೆಯೊಳಗೆ ನಾನು ಕುಮಟಿ ಬೀಳುತ್ತೇನೆ. ಇದನ್ನೆಲ್ಲ ಕನಸಿನಲ್ಲಿ ಕಾಣ್ತಾ ಇದ್ದಾರೆ ಜಿ ಎಸ್ ಎಸ್. ಇದನ್ನು ನೋಡಿ ಅವರಿಗೆ ಗಾಬರಿ ಆಗುತ್ತೆ, ಹೆದರಿಕೆ ಆಗುತ್ತೆ, ಭಯ ಆಗುತ್ತೆ. ಒಂದು ಕ್ಷಣ ಬೆಚ್ಚಿ ಬಿಡ್ತಾರೆ, ಗಾಳಿ ಬೀಸುತ್ತದೆ, ಎಲೆಗಳು ಉದುರುತ್ತವೆ, ಭದ್ರವಿರದ ಈ ಮನೆಯ ಕಿಟಕಿ ಕದಗಳು ಗಾಳಿಗೆ ಹೊಯ್ದಾಡುತ್ತವೆ, ನಿನ್ನ ನೆನಪನ್ನೇ ಹೊದ್ದು ನಿಟ್ಟುರಿಸಿರು ಬಿಡುತ್ತಾ, ಎಂದಾದರೂ ನೀನು ಉತ್ತು ಬಿತ್ತಿದ ಬೀಜ ಮೊಳೆತಾವೆ ಎಂದು ಕೊರಗುತ್ತೇನೆ. ಜಿ ಎಸ್ ಎಸ್ಗೆ ಇದು ಕನಸು ಮಾತ್ರ. ಆದರೆ ಈಗ ನೋಡಿ ಜಿ ಎಸ್ ಎಸ್ ಕೂಡ ಇಲ್ಲ. ಅವರಿಲ್ಲದ ಈ ಕಾಲದಲ್ಲಿ ಜಿ ಎಸ್ ಎಸ್ ಅವರ ಈ ಕನಸು ನಿಜ ಆಗಿದೆ. ಗಾಂಧಿಯ ಪ್ರತಿಮೆಗಳನ್ನು ವರ್ಷಕ್ಕೊಂದ್ಸಲ ಪೂಜೆ ಮಾಡೋದಕ್ಕೆ ಮಾತ್ರ ಬಳಸ್ತಿದ್ದೀವಿ. ಗಾಂಧಿ ಬೋಧಿಸಿದ ತತ್ವ ಆದರ್ಶಗಳಿಗೆ ಕಿಂಚಿತ್ತೂ ಗೌರವವನ್ನು ನಾವು ಕೊಡ್ತಾ ಇಲ್ಲ. ಗಾಂಧಿ ಹೇಳಿದ ಸರಳ ಜೀವನ, ಉದಾತ್ತ ಚಿಂತನೆ ನಮಗೆ ಯಾರಿಗೂ ಬೇಕಾಗಿಲ್ಲ. ಹಂಗಾಗಿ ಜಿ ಎಸ್ ಎಸ್ ಅವರ ಈ ಕನಸು ದುರದೃಷ್ಟವಶಾತ್ ಈಗ ಅಕ್ಷರಶಃ ನನಸಾಗಿದೆ. ಆಗ ಜಿ ಎಸ್ ಎಸ್ಗೆ ಒಂದು ಕ್ಷಣ ನಿರಾಳ ಭಾವ ಉಂಟಾಗಿತ್ತು. ಯಾಕೆಂದರೆ ಇದು ಕನಸು ಅನ್ನೋ ಕಾರಣಕ್ಕೆ. ಆ ಕನಸಿನ ನಂತರ ಗಾಳಿ ಬೀಸ್ತದೆ, ಎಲೆಗಳು ಉದುರುತ್ತವೆ, ಭದ್ರ ಇಲ್ಲದೇ ಇರುವ ಮನೆ ಕಿಟಕಿಗಳು ಗಾಳಿಗೆ ಹೊಯ್ದಾಡ್ತವೆ. ಜಿ ಎಸ್ ಎಸ್ ಮಾತ್ರ ಗಾಂಧಿ ನೆನಪಿನಲ್ಲೇ ನಿಟ್ಟುಸಿರು ಬಿಡ್ತಾ ಅಂದ್ಕೊಳ್ತಾರೆ, ನೀನು ಅಂದು ಉತ್ತು ಬಿತ್ತಿದ ಬೀಜ ಮೊಳಿತಾವೆ ಎಂದು, ಒಂದಿಲ್ಲ ಒಂದಾದರೂ ಅದು ಮೊಳೆತು ಸಸಿಯಾಗಿ, ಗಿಡ ಆಗಿ, ಮರವಾಗಿ, ಹೆಮ್ಮರವಾಗಿ ಬೆಳೀಲಿ ಅನ್ನುವ ಆಶಾಭಾವದ ವೇದನೆ ಕವಿಯಲ್ಲಿ ಇದೆ. ಇನ್ನು ಮುಂದೆ ಕೂಡ ನಾವು ಅದೇ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನೂ ವ್ಯರ್ಥವಾಗಿಲ್ಲ ಗಾಂಧಿಯ ಪ್ರಯತ್ನ. ಈಗಲಾದರೂ ನಾವು ಎಚ್ಚೆತ್ತುಕೊಂಡು ಗಾಂಧಿಯ ಕುರಿತ ಚಿಂತನೆಗಳನ್ನು ಮತ್ತೆ ಮಾಡಿ ಗಾಂಧಿಯ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನಗಳನ್ನು ನಾವು ಮಾಡಬೇಕು ಅಂದಾಗ ಈ ಕವಿತೆಯ ಓದಿನ ಸಾರ್ಥಕತೆ ನಮಗೆ ಸಲ್ಲುತ್ತೆ. ಇದುವರೆಗೂ ನಾವು ಜಿ ಎಸ್ ಎಸ್ ಅವರ ಪರಿಚಯವನ್ನು ಮಾಡಿಕೊಂಡ್ವಿ ಮತ್ತು ಗಾಂಧಿ ಕವಿತೆಯ ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಈ ಪಠ್ಯದ ಕುರಿತು ನಿರೀಕ್ಷಿತ ಪ್ರಶ್ನೆಗಳೇನು ಬರ್ಬೋದು ನೋಡೋಣ. ಒಂದಂಕಕ್ಕೆ ಜಿ ಎಸ್ ಎಸ್ ಅವರ ವೈಯಕ್ತಿಕ ಜೀವನದ ಕುರಿತು ಪ್ರಶ್ನೆಗಳು ಬರ್ಬೋದು, ಅದೇ ರೀತಿ ಗಾಂಧಿ ಕವಿತೆಯ ಕುರಿತು ಕೂಡ ಒಂದಂಕದ ಪ್ರಶ್ನೆಗಳು ಬರ್ಬೋದು. ಈ ವಿಡಿಯೋದ ನಂತರ ನಿಮಗೆ ಒಂದಂಕದ ಪ್ರಶ್ನೆಗಳ ಗೂಗಲ್ ಫಾರ್ಮ್ ಲಿಂಕ್ ಒಂದನ್ನು ಕಳಿಸ್ತೇನೆ. ವಿಡಿಯೋವನ್ನು ಸರಿಯಾಗಿ ವೀಕ್ಷಣೆ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅದೇ ರೀತಿ ಟಿಪ್ಪಣಿಗೆ ಜಿ ಎಸ್ ಎಸ್ ಅಂತ ಕೇಳ್ಬೋದು ಅಥವಾ ಗಾಂಧಿ ಅಂತ ಕೇಳ್ಬೋದು. ಗಾಂಧಿ ಅಂತ ಕೇಳಿದಾಗ ಗಾಂಧಿ ಜೀವನ ಚರಿತ್ರೆಗಿಂತಲೂ ಈ ಕವಿತೆಯಲ್ಲಿ ಗಾಂಧಿ ಕುರಿತು ಕವಿ ಏನನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದನ್ನು ಹೇಳೋ ಪ್ರಯತ್ನ ಮಾಡಬೇಕು. ಅದೇ ರೀತಿ ಸಂದರ್ಭಕ್ಕೆ ನೀನೊಬ್ಬ ವಿಚಿತ್ರ ಮನುಷ್ಯ, ಸಬ್ಕೋ ಸನ್ಮತಿ ದೇ ಭಗವಾನ್, ಜನಗಣಮನದ ಅಧಿನಾಯಕನಾಗಿ ನಡೆದೆ, ನೀನು ಉತ್ತು ಬಿತ್ತಿದ ಬೀಜ ಮೊಳೆತಾವೆ, ಈ ವಾಕ್ಯಗಳು ಸಂದರ್ಭಕ್ಕೆ ಕೇಳ್ಬೋದು. ಇನ್ನು ದೀರ್ಘ ಉತ್ತರಕ್ಕೆ ಜಿ ಎಸ್ ಎಸ್ ಅವರ ಗಾಂಧಿ ಕವಿತೆಯ ಆಶಯಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿರಿ ಅಂತ ಕೇಳ್ಬೋದು. ಈ ತರಗತಿಯ ಸಿದ್ಧತೆಗೆ ನಾನು ಜಿ ಎಸ್ ರುದ್ರಪ್ಪ ಅವರ ಗೋಡೆ ಕವನ ಸಂಕಲನ, ಜಾಣ ವೀಳೆಯ ಹಿಡಿಯ ಎಂಬ ಪಠ್ಯಪುಸ್ತಕ ಮತ್ತು
ವಿಕಿಪೀಡಿಯಾದಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಬಗ್ಗೆ ದೊರೆತ ಮಾಹಿತಿಯನ್ನು ಆಕರವಾಗಿ ಬಳಸ್ಕೊಂಡಿದ್ದಾನೆ. ತಾವು ಕೂಡ ಹೆಚ್ಚಿನ ಅಧ್ಯಯನಕ್ಕೆ ಈ ಆಕರಗಳನ್ನು ಬಳಸ್ಕೊಳ್ಬೋದು. ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯ ಜೊತೆಗೆ ತಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.